ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಪಲ್ಲವ ಎನ್ನುವ ಈ ಪುಸ್ತಕದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ ನವಪಲ್ಲವ ಇದು ಒಂದು ಕವನ ಸಂಗ್ರಹ ಬರೆದಿರುವವರು ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದಂತಹ ಕೆ ಎಸ್ ನರಸಿಂಹಸ್ವಾಮಿಯವರು ಕೆ ಎಸ್ ನರಸಿಂಹಸ್ವಾಮಿಯವರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು ಕನ್ನಡಿಗರು ಎಂದು ಮರೆಯಲಾಗದಂತಹ ಕವಿ ಅವರ ಪ್ರಸಿದ್ಧವಾದಂತಹ ಕವನ ಸಂಗ್ರಹ ಮೈಸೂರು ಮಲ್ಲಿಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದಂತಹ ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ ಅದೇ ರೀತಿ ಅತಿ ಹೆಚ್ಚು ಮಾರಾಟವಾದ ಪುಸ್ತಕಗಳಲ್ಲಿ ಅದು ಕೂಡ ಒಂದು ಈಗಲೂ ಸಹ ಜನರ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ಒಂದು ಕವನ ಸಂಗ್ರಹ ಮೈಸೂರು ಮಲ್ಲಿಗೆ ಕೆ ಎಸ್ ನರಸಿಂಹಸ್ವಾಮಿಯವರ ಕವಿತೆಗಳಲ್ಲಿ ಪ್ರೀತಿ ಪ್ರೇಮ ಹಾಗೂ ದಾಂಪತ್ಯ ಜೀವನದ ನವಿರಾದ ಭಾವನೆಗಳೇನಿದೆ ಅದನ್ನು ತುಂಬ ಸರಳವಾಗಿ ಸೊಗಸಾಗಿ ಅವರು ತಮ್ಮ ಕವಿತೆಗಳಲ್ಲಿ ಹಿಡಿದಿಟ್ಟಿರ್ತಾರೆ ಅದೇ ಅವರ ಕಾವ್ಯದ ಒಂದು ವಿಶೇಷತೆ ಈ ಪುಸ್ತಕ ಏನಿದೆ ನವ ಪಲ್ಲವ ಇದು ಕೆ ಎಸ್ ನರಸಿಂಹಸ್ವಾಮಿಯವರ ಒಂಬತ್ತನೇ ಕವನ ಸಂಗ್ರಹ ಇದಕ್ಕೆ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಕಟವಾದಂತಹ ತೆರೆದ ಬಾಗಿಲು ಕವನ ಸಂಗ್ರಹ ಅವರ ಎಂಟನೇ ಕವನ ಸಂಗ್ರಹ ಆ ಒಂದು ಕವನ ಸಂಗ್ರಹ ಬಿಡುಗಡೆಯಾಗಿ ಸುಮಾರು ಏಳು ವರ್ಷಗಳ ನಂತರ ಬಿಡುಗಡೆಯಾದಂತಹ ಕವನ ಸಂಗ್ರಹ ಇದು ನವಪಲ್ಲವ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪ್ರಕಟವಾಯಿತು ನಂತರ ಎರಡು ಸಾವಿರದ ಹತ್ತರಲ್ಲಿ ಈ ಒಂದು ಪುಸ್ತಕವನ್ನು ವಸಂತ ಪ್ರಕಾಶನ ಅವರು ಮತ್ತೆ ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೆದಂತಹ ಕೆಲವು ಕವಿತೆಗಳು ಉದಾಹರಣೆಗೆ ಪ್ರಜಾವಾಣಿ ಲಹರಿ ತುಷಾರ ಯುವ ಕರ್ನಾಟಕ ಮುಂತಾದ ಪತ್ರಿಕೆಗಳಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದು ಪ್ರಕಟವಾದಂತಹ ಕವಿತೆಗಳು ಹಾಗೂ ಆಕಾಶವಾಣಿಯಲ್ಲಿ ಪ್ರಸಾರವಾದಂತಹ ಹಾಡುಗಳು ಇವನ್ನೆಲ್ಲ ಸಂಗ್ರಹಿಸಿ ಈ ಒಂದು ಕವನ ಸಂಗ್ರಹವನ್ನು ಮಾಡಿದ್ದಾರೆ ಇದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಪ್ರೀತಿ ಪ್ರೇಮ ದಾಂಪತ್ಯ ಅದರೊಂದಿಗೆ ಇನ್ನೂ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತಹ ಕವಿತೆಗಳನ್ನು ಬರೆದಿದ್ದಾರೆ ಉದಾಹರಣೆಗೆ ಹೇಳಬೇಕಂದ್ರೆ ಇದರಲ್ಲಿ ಕೆಲವು ಹಬ್ಬಗಳ ಬಗ್ಗೆ ಈ ಒಂದು ಶೀರ್ಷಿಕೆ ಏನಿದೆ ನವಪಲ್ಲವ ಅದರ ಬಗ್ಗೆ ಹೊಸ ವರ್ಷ ಯುಗಾದಿ ದೀಪಾವಳಿ ಓಣಂ ಹಬ್ಬ ಕ್ರಿಸ್ಮಸ್ ಹಬ್ಬ ಹೀಗೆ ಕೆಲವು ಹಬ್ಬಗಳ ಬಗ್ಗೆ ಇದರಲ್ಲಿ ಕೆಲವು ಕವಿತೆಗಳನ್ನು ಬರೆದಿದ್ದಾರೆ ಅದೇ ರೀತಿ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಭಾರತದ ಬಗ್ಗೆ ನಾಡಪ್ರೇಮ ರಾಷ್ಟ್ರಪ್ರೇಮ ಈ ರೀತಿಯ ಕವಿತೆಗಳನ್ನು ಬರೆದಿದ್ದಾರೆ ಅದೇ ರೀತಿ ಅವರ ಜೀವನದಲ್ಲಿ ಉಂಟಾದಂತಹ ಕೆಲವು ಘಟನೆಗಳು ಹಾಗೂ ಅವರ ಜೀವನದ ಅನುಭವಗಳು ಅವರು ನೋಡಿದಂತಹ ವಿಷಯಗಳು ಇದರ ಬಗ್ಗೆನೂ ಬರೆದಿದ್ದಾರೆ ಹಾಗೂ ಜೀವನದ ನೋವು ನಲಿವುಗಳು ಸೋಲು ಗೆಲುವುಗಳು ಇದರ ಬಗ್ಗೆನೂ ಬರೆದಿದ್ದಾರೆ ಕವಿತೆಗಳು ಹಾಗೂ ಕವನಗಳ ಬಗ್ಗೆನೂ ಕೆಲವೊಂದು ಕವಿತೆಗಳು ಇದರಲ್ಲಿ ಇದೆ ಹೀಗೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಇಪ್ಪತ್ತೇಳು ಕವಿತೆಗಳು ಈ ಪುಸ್ತಕದಲ್ಲಿ ಇದೆ ಇದರಲ್ಲಿ ಈ ನವಪಲ್ಲವ ನವಪಲ್ಲವ ಅಂದರೆ ಹೊಸ ಚಿಗುರು ಅಂತ ಅಂದರೆ ಇದರಲ್ಲಿ ಅವರು ಹೊಸ ವರ್ಷದ ಬಗ್ಗೆ ಮತ್ತು ಈ ಯುಗಾದಿಯ ಬಗ್ಗೆ ಕೆಲವು ಕವಿತೆಗಳನ್ನು ಬರೆದಿದ್ದಾರೆ ಆ ನವಪಲ್ಲ ಎನ್ನುವ ನವಪಲ್ಲವ ಎನ್ನುವ ಶೀರ್ಷಿಕ ಅಡಿಯಲ್ಲಿ ಏಳು ಕವಿತೆಗಳಿದೆ ಇದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಮೊದಲ ಕವನ ಅಂದರೆ ಪ್ರಕಟವಾದಂತಹ ಮೊದಲ ಕವನ ಕಬ್ಬಿಗನ ಕೂಗು ಅಂತ ಆ ಕವಿತೆ ಕೂಡ ಈ ಪುಸ್ತಕದಲ್ಲಿ ಇದೆ ಕೆ ಎಸ್ ನರಸಿಂಹಸ್ವಾಮಿಯವರು ಮೈಸೂರಿನಲ್ಲಿ ಓದ್ತಿದ್ದಾಗ ಅವರು ತಮ್ಮ ಸಂಜೆಯ ವೇಳೆಯಲ್ಲಿ ಅಲ್ಲಿರುವಂತಹ ಒಬ್ಬರು ಲಾಯರ್ ಅವರ ಆಫೀಸ್ನಲ್ಲಿ ಅವರು ಅವರ ಸಮಯವನ್ನು ಕಳೀತಾ ಇರ್ತಾರೆ ಆ ರೀತಿ ಒಮ್ಮೆ ಅವರು ಆ ಲಾಯರ್ನ ಆಫೀಸ್ನಲ್ಲಿದ್ದಾಗ ಅವರು ಬರೆದಂತಹ ಕವಿತೆನೇ ಈ ಕಬ್ಬಿಗನ ಕೂಗು ಅದು ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಮೊದಲ ಬಾರಿಗೆ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅದೇ ಅವರ ಮೊದಲ ಕವಿತೆ ಆ ಕವಿತೆ ಈ ಪುಸ್ತಕದಲ್ಲಿದೆ ಹೀಗೆ ಇಪ್ಪತ್ತೇಳು ಕವಿತೆಗಳು ಈ ಪುಸ್ತಕದಲ್ಲಿದೆ ಇದರಲ್ಲಿ ನಾನು ಈಗ ಒಂದು ನನಗೆ ಇಷ್ಟವಾದಂತಹ ಐದು ಕವಿತೆಗಳ ಬಗ್ಗೆ ಒಂದೆರಡು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಮೊದಲನೇ ಕವಿತೆ ಆಸೆ ಇದು ತುಂಬ ಪ್ರಸಿದ್ಧವಾದಂತಹ ಒಂದು ಕವಿತೆ ಇದು ನಾವು ಶಾಲೆಯಲ್ಲಿದ್ದಾಗ ನಮ್ಮ ಪಠ್ಯಪುಸ್ತಕದಲ್ಲಿ ಈ ಕವಿತೆ ಇತ್ತು ಆದ್ದರಿಂದ ಇದು ನನಗೆ ಯಾವಾಗಲೂ ಮರೆಯಲಾಗದಂತಹ ಒಂದು ಕವಿತೆಯಾಗಿ ಉಳ್ಕೊಂಡಿದೆ ಅದರ ಮೊದಲ ಸಾಲುಗಳಂತೂ ಮರೆಯೋದಕ್ಕೆ ಆಗೋದಿಲ್ಲ ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಅಂತ ಕವಿತೆ ಶುರುವಾಗುತ್ತೆ ಇದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ತಮ್ಮ ಕೆಲವೊಂದು ಆಸೆಗಳನ್ನು ಅವರು ಹೇಳ್ತಾ ಹೋಗ್ತಾರೆ ಹಕ್ಕಿ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಅದೇ ರೀತಿ ಈ ಹಸುವಿನ ಕೊರಳಿನ ಗೆಜ್ಜೆಯ ದನಿಯಾಗುವ ಆಸೆ ಹೀಗೆ ಹೇಳ್ತಾ ಅವರು ನಾನು ಜೇನಾಗಬೇಕು ಮೀನಾಗಬೇಕು ಮುಗಿಲಾಗಬೇಕು ಈ ರೀತಿ ಹೇಳ್ತಾ ಹೋಗ್ತಾರೆ ಆ ಕವಿತೆಯ ಕೊನೆಯ ಸಾಲುಗಳೇನಿದೆ ಅದು ತುಂಬ ಅದ್ಭುತವಾದಂತಹ ಸಾಲುಗಳು ಅದರಲ್ಲೂ ಎರಡು ಸಾಲುಗಳು ನನಗೆ ತುಂಬ ನನಗೆ ಇಷ್ಟವಾದಂತಹ ಹಾಗೂ ನನ್ನ ಮೇಲೆ ತುಂಬ ಪರಿಣಾಮ ಬೀರಿದಂತಹ ಎರಡು ಸಾಲುಗಳಿದೆ ಅದು ಯಾವುದಂದರೆ ಒಂದು ನಾಳೆಯ ಬದುಕಿನ ಇರುಳಿನ ತಿರುವಿಗೆ ದೀಪವನ್ನು ಇಡುವ ಆಸೆ ಆ ಒಂದು ಕವಿತೆ ಏನಿದೆ ಅದರ ಕೊನೆಯ ಸಾಲು ಈ ರೀತಿ ಮುಕ್ತಾಯ ಆಗುತ್ತೆ ಆ ಕೊನೆಯ ಸಾಲು ಏನು ಅಂದರೆ ಮಾನವ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವ ಆಸೆ ಈ ಸಾಲು ಏನಿದೆ ಇದು ನನ್ನ ಮೇಲೆ ತುಂಬ ಪರಿಣಾಮವನ್ನು ಬೀರಿದಂತಹ ಸಾಲು ಮಾನವ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವ ಆಸೆ ಅಂದರೆ ಇವತ್ತಿನ ಒಂದು ಈ ಒಂದು ಜೀವನದಲ್ಲಿ ನಮಗೆ ಮಾನವ ಹೃದಯದಲ್ಲಿ ಹೆಚ್ಚಾಗಿ ದ್ವೇಷ ಕೋಪ ಸ್ವಾರ್ಥ ಇಂತಹ ವಿಷಯಗಳೇ ತುಂಬಿಕೊಂಡಿದೆ ಇಂತಹ ಸಂದರ್ಭದಲ್ಲಿ ಮಾನವನ ಹೃದಯದಲ್ಲಿರುವಂತಹ ಒಳ್ಳೆಯ ವಿಷಯಗಳು ಅವನಲ್ಲಿರುವಂತಹ ಕರುಣೆ ಈ ಒಲವು ಏನಿದೆ ಅದೇ ಜೀವನಕ್ಕೆ ಅರ್ಥವನ್ನು ಇಡುವಂತಹ ಜೀವನವನ್ನು ಸಾರ್ಥಕ ಮಾಡುವಂತಹ ವಿಷಯಗಳು ಕವಿ ಇದರಲ್ಲಿ ತಮ್ಮ ಒಂದು ಆಸೆ ಏನು ಅಂದರೆ ಈ ಮಾನವ ಹೃದಯದ ಕರುಣೆ ಮತ್ತು ಒಲವು ಏನಿದೆ ಅದಕ್ಕೆ ದನಿಗೂಡಿಸುವ ಆಸೆ ಅಂತ ಅವರು ಆ ಕವಿತೆಯನ್ನು ಮುಗಿಸ್ತಾರೆ ತುಂಬ ಅದ್ಭುತವಾದಂತಹ ಸಾಲುಗಳು ಮುಂದಿನ ಕವಿತೆ ಹಕ್ಕಿ ಹಾಡಿತು ಅಂತ ಇದರಲ್ಲಿ ಕವಿಗಳು ತಾವು ಒಮ್ಮೆ ಕೇಳಿದ ಹಕ್ಕಿ ಹಾಡಿನ ಬಗ್ಗೆ ಬರೆದಿದ್ದಾರೆ ಇದರಲ್ಲಿ ಒಮ್ಮೆ ಕೆ ಎಸ್ ನರಸಿಂಹಸ್ವಾಮಿಯವರು ಮನೆಗೆ ಹೋಗ್ತಾ ಇರಬೇಕಾದ್ರೆ ಒಂದು ಮರದಲ್ಲಿ ಒಂದು ಹಕ್ಕಿ ಹಾಡುವುದನ್ನು ಅವರು ಕೇಳ್ತಾರೆ ಆ ಹಾಡು ಅವರಿಗೆ ತುಂಬ ಇಷ್ಟ ಆಗುತ್ತೆ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಆ ಒಂದು ವಿಷಯವನ್ನು ಅವರು ಮನೆಗೆ ಹೋದ ಮೇಲೆ ತಮ್ಮ ಗೆಳೆಯರೊಂದಿಗೆ ಹಂಚ್ಕೊಂಡಾಗ ಅವರ ಗೆಳೆಯರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯಿಸ್ತಾರೆ ಒಬ್ಬರು ಹೇಳ್ತಾರೆ ಅದಕ್ಕೆ ಹಸಿವಾಗಿರ್ಬೋದು ಅಥವಾ ಅದಕ್ಕೆ ಏನೋ ತೊಂದರೆ ಆಗಿರ್ಬೋದು ಇಲ್ಲ ಅದಕ್ಕೆ ರಾಗ ತಾಳ ಗೊತ್ತಾ ಇಂಥ ಒಂದು ಸಾಧಾರಣ ಹಾಡನ್ನೆಲ್ಲ ಕೇಳೋಕ್ಕೆ ನಮಗೆ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಒಬ್ಬರು ಹೇಳ್ತಾರೆ ಒಬ್ಬರಿಗೆ ಇದಕ್ಕೆಲ್ಲ ನಮಗೆ ಸಮಯ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಕೊನೆಗೆ ಆ ಕವಿತೆ ಅದು ಹೇಗೆ ಮುಕ್ತಾಯ ಆಗುತ್ತಂದರೆ ಮತ್ತೆ ಅದೇ ಚೈತ್ರ ಮಾಸದಲ್ಲಿ ಆ ಹಕ್ಕಿ ಹಾಡಿತು ಅನ್ನೋ ರೀತಿಯಲ್ಲಿ ಮುಕ್ತಾಯ ಆಗುತ್ತೆ ಅಂದರೆ ಈ ಕವಿಗಳ ಒಂದು ಜೀವನ ದೃಷ್ಟಿ ಅವರ ಒಂದು ಪ್ರಪಂಚನೇ ಬೇರೆ ಆಗಿರುತ್ತೆ ಅವರು ನೋಡೋ ವಿಷಯಗಳೇ ಬೇರೆ ಇದರಲ್ಲಿ ಆ ಒಂದು ಹಕ್ಕಿಯ ಏನಿದೆ ಅದು ಅವರ ಮೇಲೆ ತುಂಬ ಪ್ರಭಾವ ಬೀರ ಪ್ರಭಾವ ಬೀರಿರುತ್ತೆ ಆದರೆ ಬೇರೆಯವರಿಗೆ ಅದು ಒಂದು ವಿಷಯನೇ ಅಲ್ಲ ಅಂದರೆ ಬೇರೆಯವರಿಗೆ ಅದೇನು ಅಷ್ಟೊಂದು ದೊಡ್ಡ ವಿಷಯ ಅಂತ ಅನಿಸೋದೇ ಇಲ್ಲ ಹೀಗೆ ಕವಿಗಳು ಅವರು ನೋಡುವ ನೋಟ ಅವರ ದೃಷ್ಟಿ ಬೇರೆ ಆಗಿರುತ್ತೆ ಅವರಿಗೆ ಇಷ್ಟ ಆಗುವಂತಹ ವಿಷಯಗಳು ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಕೆಲವೊಂದನ್ನೆಲ್ಲ ಕೆಲವ್ರಿಗೆ ಮಾತ್ರ ಅದು ಅವರ ಗ್ರಹಿಕೆಗೆ ಬರುತ್ತೆ ಈಗ ಕವಿತೆ ಆದರೂ ಅಷ್ಟೇ ಈಗ ಕವಿಗಳು ಬರೆಯುವಂತಹ ಕವಿತೆಗಳೇನಿದೆ ಅದು ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಅದರೊಳೆಯೋ ವಿಷಯಗಳು ಎಲ್ಲರಿಗೂ ಅರ್ಥನೂ ಆಗೋದಿಲ್ಲ ಅದನ್ನು ನೋಡುವುದಕ್ಕೆ ಅದನ್ನು ಗ್ರಹಿಸುವುದಕ್ಕೆ ಒಂದು ಜೀವನದ ದೃಷ್ಟಿ ಬೇಕಾಗುತ್ತೆ ಅನ್ನೋದು ಮುಂದಿನ ಕವಿತೆ ಆ ದಿನದ ನೆನಪು ಇದರಲ್ಲಿ ಕವಿಗಳು ಮೂವತ್ತು ವರ್ಷಗಳ ಹಿಂದೆ ತಾವು ಮೊದಲ ಬಾರಿಗೆ ಹೆಣ್ಣು ನೋಡಲು ಹೋದಾಗ ಅಲ್ಲಿ ನಡೆದಂತಹ ವಿಷಯಗಳ ಬಗ್ಗೆ ಬರೆದಿರುವಂತಹ ಒಂದು ಸೊಗಸಾದ ದಾಂಪತ್ಯ ಕವಿತೆ ಅಂದರೆ ಇವರಿಗೆ ಈ ರೀತಿ ಒಂದು ಇದೆ ಅಂತ ಒಂದು ಪತ್ರ ಬರುತ್ತೆ ಸರಿ ಅಂತ ಇವರು ಆ ಹುಡುಗಿ ನೋಡೋದಕ್ಕೆ ಅವರ ಮನೆಗೆ ಹೋಗ್ತಾರೆ ಅಲ್ಲಿ ಆ ಹುಡುಗಿಯ ಗೆಳತಿಯರು ಅವರ ಸಡಗರ ಅವರ ನಡುವೆ ಈ ಹುಡುಗಿ ಆ ಹುಡುಗಿ ಇವರಿಗೆ ಹಾಲು ತಂದು ಕೊಡೋದು ಅವರ ತಂದೆ ಇವರಿಗೆ ಕುಡಿರಿ ಅಂತ ಹೇಳೋದು ಆ ಹುಡುಗಿ ಒಂದು ಹಾಡನ್ನು ಹೇಳೋದು ಅದರ ನಂತರ ನಿಮಗೆ ಹುಡುಗಿ ಇಷ್ಟಾನ ಅಂತ ಕೇಳಿದಾಗ ಇವರು ನಾನು ಪತ್ರ ಬರಿತೀನಿ ಅಂತ ಹೇಳಿ ಬರೋದು ಈ ರೀತಿ ಆ ಕವಿತೆ ಹೋಗಿ ಕೊನೆಗೆ ಮೂವತ್ತು ವರ್ಷಗಳ ಹಿಂದೆ ಮೊದಲ ಬಾರಿಗೆ ಆ ಹುಡುಗಿಯನ್ನು ನೋಡಿದಾಗ ಅವರಿಗೆ ಉಂಟಾದಂತಹ ಒಂದು ಅನುಭವ ಏನಿದೆ ಅದನ್ನು ಹೇಳ್ತಾ ಮೂವತ್ತು ವರ್ಷಗಳ ನಂತರ ಈಗ ನನ್ನ ಬಾಳನ್ನು ಬೆಳಗಿಸಿದ ಹುಡುಗಿ ಅನ್ನೋ ರೀತಿಯಲ್ಲಿ ಆ ಕವಿತೆ ಮುಕ್ತಾಯ ಆಗುತ್ತೆ ಅಂದರೆ ನಾವು ಗಮನಿಸಿದರೆ ಈ ಒಂದು ವಿಷಯವನ್ನು ಇಟ್ಕೊಂಡು ಕವಿತೆ ಬರೀಬೋದಾ ಅಂತ ನಮಗೆ ಪ್ರಶ್ನೆ ಬರೀ ಬರುತ್ತೆ ಅದೇ ಕೆ ಎಸ್ ಎನ್ ಅವರ ಒಂದು ವಿಶೇಷತೆ ಅಂದರೆ ಸಣ್ಣ ಜೀವನದ ಸಣ್ಣ ಸಣ್ಣ ವಿಷಯಗಳಲ್ಲಿರುವಂತಹ ಒಂದು ಸಂತೋಷ ಏನಿದೆ ಅದನ್ನು ತುಂಬ ಸೊಗಸಾಗಿ ಅವರು ಕವಿತೆಯನ್ನಾಗಿ ಬರಿಬೋರು ಕವಿತೆಯನ್ನಾಗಿ ಬರೀತಾರೆ ಅದೇ ಅವರ ಒಂದು ವಿಶೇಷತೆ ಮುಂದಿನ ಕವಿತೆ ಎಂದೋ ಕೇಳಿದ ಹಾಡು ಅಂತ ಇದರಲ್ಲಿ ಕವಿಗಳು ಒಮ್ಮೆ ತಾವು ಎಂದೋ ಕೇಳಿದ ಒಂದು ಹಾಡನ್ನು ವೀಣೆಯಲ್ಲಿ ನುಡಿಸ್ತಾ ಇರ್ತಾರೆ ಆಗ ಅವರ ಸಂಗಾತಿ ಅವರೊಂದಿಗೆ ಅದನ್ನು ಹಾಡ್ತಾರೆ ಹೀಗೆ ಇವರು ವೀಣೆ ನುಡಿಸುತ್ತಾ ಅವರು ಹಾಡ್ತಾ ಆ ಒಂದು ಅನುಭವ ಏನಿದೆ ಅದನ್ನು ತುಂಬ ಸೊಗಸಾಗಿ ಇದರಲ್ಲಿ ಬರೆದಿದ್ದಾರೆ ಅಂದರೆ ಅವರು ಅಷ್ಟು ಅವರ ಸಂಗಾತಿ ಅಷ್ಟು ಸೊಗಸಾಗಿ ಹಾಡ್ತಾ ಇದ್ರು ಅನ್ನೋ ರೀತಿಯಲ್ಲಿ ಆ ಕವಿತೆ ಇದೆ ಅಂದರೆ ಇದು ಒಂದು ತುಂಬ ಸುಂದರವಾದಂತಹ ಒಂದು ನವಿರಾದ ಭಾವನೆಗಳನ್ನು ಹೇಳುವಂತಹ ಒಂದು ಕವಿತೆ ಒಂದು ಸಂಜೆಯಲ್ಲಿ ಇಬ್ಬರು ದ ಇಬ್ಬರು ದಂಪತಿಗಳು ಹಾಡುತ್ತಾ ಸಂಗೀತವನ್ನು ನುಡಿಸ್ತಾ ಇದ್ದರೆ ಎಷ್ಟು ಸೊಗಸಾಗಿ ಇರುತ್ತೆ ಅನ್ನೋ ರೀತಿಯಲ್ಲಿ ಆ ಕವಿತೆ ಇದೆ ಇನ್ನೊಂದು ಸ್ವಾರಸ್ಯಕರವಾದಂತಹ ಕವಿತೆ ತೊಟ್ಟಿಲು ಅಂತ ಇದರಲ್ಲಿ ಆ ಮಗುವನ್ನು ಮಲಗಿಸುವ ತೊಟ್ಟಿಲ ಬಗ್ಗೆ ಅವರು ಬರೆದಿದ್ದಾರೆ ಒಂದು ಸಣ್ಣ ಕವಿತೆ ಹನ್ನೆರಡು ಸಾಲುಗಳಷ್ಟೇ ಇದೆ ಅದರಲ್ಲಿ ಆ ತೊಟ್ಟಿಲಿನ ಬಗ್ಗೆ ಅಂದರೆ ಅದರ ಒಂದು ಆ ಸರಪಳಿ ಇರ್ಬೋದು ಆ ಹೊಂಡಿ ಅದರಿಂದ ಬರುವಂತಹ ಒಂದು ಶಬ್ದ ಏನಿದೆ ತೊಟ್ಟಿಲಿನ ಶಬ್ದ ಅದು ಆ ಮಗು ಮಲಗೋದು ಇದೆಲ್ಲ ಈ ಸಣ್ಣ ಸಣ್ಣ ವಿಷಯಗಳನ್ನ ಇಟ್ಕೊಂಡು ಅವರು ಸೊಗಸಾಗಿ ಆ ಕವಿತೆಯನ್ನು ಬರೆದಿದ್ದಾರೆ ಅಂದರೆ ಅವರು ಹೇಗೆ ವಿಷಯಗಳನ್ನು ನೋಡ್ತಾರೆ ಏನನ್ನು ಗ್ರಹಿಸ್ತಾರೆ ಅನ್ನೋದು ಇದರಲ್ಲಿ ಕವಿತೆ ಬರೆಯುವಷ್ಟು ಏನು ವಿಷಯ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ ಅದನ್ನು ಓದಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಒಂದು ಸುಂದರವಾಗಿ ಅದನ್ನು ಅವರು ಗ್ರಹಿಸಿ ಅದನ್ನು ಅವರು ಬರೆದಿದ್ದಾರೆ ಈ ರೀತಿ ಹಲವಾರು ಕವಿತೆಗಳು ಈ ಪುಸ್ತಕದಲ್ಲಿದೆ ಇದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ನೋವಿನ ಬಗ್ಗೆ ಅಲ್ಲಲ್ಲಿ ಬರಿತಾ ಹೋಗ್ತಾರೆ ಅಂದರೆ ಜೀವನದಲ್ಲಿ ನೋವು ಅನ್ನೋದು ಅದು ಇದ್ದೇ ಇರುತ್ತೆ ಸುಖ ದುಃಖ ಇದೆಲ್ಲ ಒಂದರ ನಂತರ ಒಂದು ಬರ್ತಾನೆ ಇರುತ್ತೆ ಅನ್ನೋದು ಇದು ಕೆ ಎಸ್ ನರಸಿಂಹಸ್ವಾಮಿಯವರ ಕವನ ಸಂಗ್ರಹದ ಬಗ್ಗೆ ಒಂದು ಸಣ್ಣ ಮಾಹಿತಿ ಇದರಲ್ಲಿ ಪ್ರತಿ ಕವಿತೆಗೂ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರೇಖಾಚಿತ್ರ ಕೂಡ ಇದೆ ಆ ರೇಖಾಚಿತ್ರಗಳನ್ನು ಬರೆದಿರುವವರು ರಾಘವೇಂದ್ರ ಹೆಗಡೆ ಅವರು ತುಂಬ ಸೊಗಸಾದ ಸರಳವಾದ ಕವಿತೆಗಳನ್ನು ಒಳಗೊಂಡಿರುವಂತಹ ಒಂದು ಪುಸ್ತಕ ತುಂಬ ಸಣ್ಣ ಪುಸ್ತಕ ಒಂದು ಅರವತ್ತರಿಂದ ಎಪ್ಪತ್ತು ಪುಟಗಳಷ್ಟೇ ಇದೆ ನೀವು ತುಂಬ ಸುಲಭವಾಗಿ ಇದನ್ನು ಓದಬಹುದು ಯಾವಾಗಾದರೂ ಸಮಯ ಸಿಕ್ಕಿದರೆ ಒಮ್ಮೆ ಓದಿ ನೋಡಿ ಕೆ ಎಸ್ ನರಸಿಂಹಸ್ವಾಮಿಯವರ ನವಪಲ್ಲವ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಪುಸ್ತಕದ ಬಗ್ಗೆ ಮಾತನಾಡೋಣ ಅಲ್ಲಿಯವರೆಗೂ ನಮಸ್ಕಾರ